ಟೈಟಲ್ ಯಾವಾಗಲೂ ಒಂದು ಸಿನಿಮಾಕ್ಕೆ ತುಂಬ ಇಂಪಾರ್ಟೆಂಟು. ಒಂದು ಜನರ ಮನಸ್ಸಿನಲ್ಲಿ ಒಂದು ಮನೆ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟೈಟ್ಲು. ಅದು ರಿಜಿಸ್ಟರ್ ಆಗಿಬಿಟ್ರೆ ಏಯ್ ನಾನು ಸಿನಿಮಾ ನೋಡಬೇಕು ಗುರು ಅಂತ. ಆ್ಯಂಡ್ ನಮ್ಮ ಟ್ರೇಲರ್ ನೋಡಿದಾಗಲೇ ಅದು ಗೊತ್ತಾಗುತ್ತೆ, ಈ ಮಿಡ್ಲ್ ಕ್ಲಾಸ್ ಅನ್ನೋ ಒಂದು ಕಮ್ಯುನಿಟಿ ಇದೆಯಲ್ಲ, ಮರ್ಯಾದೆಗೆ ಅಂಜಿ ಬದುಕುವಂಥ ಕಮ್ಯುನಿಟಿ. ಇನ್ನ ಜೊತೆಗೆ ಬರುವಂಥ ಮರ್ಯಾದೆಗೆ ಅಂಜೋ ಅಂಥ ಒಂದು ಮೈಂಡ್ ಸೆಟ್ಟನ್ನು ತೋರಿಸ್ತೀವಿ. ಅದರ ಜೊತೆಗೆ ಬೇರೆ ಒಂದು ಇನ್ನೊಂದು ಹೈಯರ್ ಕ್ಲಾಸ್ ಆಫ್ ಪೀಪಲ್ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ ಬರ್ತಿದೆ ಅಂದ ಮಾತ್ರಕ್ಕೆ ಅದು ಗೆಲ್ಲಬಾರ್ದು ಅಂತ ಹೇಳೋದು ತುಂಬ ಸ್ವಾರ್ಥ ಆಗುತ್ತೆ, ತುಂಬ ತಪ್ಪಾಗುತ್ತೆ. ನಾನೊಬ್ಬ ಗೆಲ್ಲಬೇಕು, ಇನ್ನೆಲ್ಲರೂ ಸೋಲಬೇಕು ಅನ್ನೋ ಹಾಗಿದ್ರೆ ಸೊ ಇದ್ರ ಮಧ್ಯೆ ಯಾವುದಾದ್ರೂ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು. ಹಾಗಿದ್ದಾಗ ಕನ್ನಡ ಚಿತ್ರರಂಗದ ಇತ್ತೀಚಿನ ಮೂರು ವರ್ಷಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಅಂತ ಮಾಡಿರೋ ಹಲವಾರು ನಿರ್ದೇಶಕರನ್ನು ನಾವು ಇನ್ವೈಟ್ ಮಾಡಿದ್ವು. ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನೀವು ಹೇಳಿದ ಹಾಗೆ ನಮಗೆ ಹಲವಾರು ಕಡೆಗಳಿಂದ, ಇನ್ಕ್ಲೂಡಿಂಗ್ ದೋಸ್ ಡೈರೆಕ್ಟರ್ಸ್ ಹೂ ಹ್ಯಾಡ್ ಕಮ್, ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿನಿಮಾ ಕಾಮಿಡಿ ಇರುತ್ತೆ ಅಥವಾ ಇನ್ನೊಂದೇನೋ ಲೈಟ್ ಹಾರ್ಟೆಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಟ್ರೈಲರ್ ನೋಡಿದ ಮೇಲೆ ವಿ ವರ್ ಬ್ಲೋನ್ ಅವೇ ಅಂತ ಹೇಳಿದ್ದಾರೆ. ಗುರುತು ಪರಿಚಯ ಇಲ್ಲದೇ ಇರೋರು ಯಾರೋ ಬಂದು ನಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಅದಕ್ಕೆ ಧೈರ್ಯ ಬೇಕು, ತುಂಬ ಧೈರ್ಯ ಬೇಕು. ನಾವೇ ಹೋಗ್ಬಿಟ್ಟು ಯಾರನ್ನಾದರೂ ಗೊತ್ತಿಲ್ಲದೆ ಇರೋರನ್ನ ಮಾತಾಡಿಸ್ಬೇಕು ಅಂತಂದರೆ 20 ಸರ್ತಿ ಯೋಚನೆ ಮಾಡ್ತೀವಿ. ಜೊತೆಗೆ ಸಕ್ಕ ಸ್ಟುಡಿಯೋಸ್ ವೆಂಚರ್ ಅಂದರೆ ಮರ್ಯಾದೆ ಪ್ರಶ್ನೆ ಅನ್ನೋಂಥ ಸಿನಿಮಾ ಬರ್ತದೆ ಅಂತಂದಾಗ, ಯಾವಾಗ ಈ ಮರ್ಯಾದೆ ಪ್ರಶ್ನೆ ಅಂತಂದಾಗ ಗುರು ಇದೊಂದು ಟೈಟ್ಲಾ ಅಂತ ಮಾತಾಡೋರು ಉಂಟು, ಇಂಥ ಟೈಟ್ಲ್ ಇಡ್ಬೋದಾ ಅಂತ ಮಾತಾಡೋರು ಉಂಟು, ಟ್ರೇಲರ್ ನೋಡಿದ ನಂತರ ಗುರು ಪರ್ಫೆಕ್ಟ್ ಆಗಿದೆ ಅಂದವರು ಉಂಟು. ಈ ಮೂರು ಡೈಮೆನ್ಷನ್ ಬಗ್ಗೆ ಸುನಿಲ್ ರಾವ್ ಜನರಲ್ ಆಗಿ ಅಂದರೆ ಯು ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆನ್ ದಟ್ ಲೈಕ್ ಟೈಟ್ಲ್ಗಳ ಬಗ್ಗೆ. ಅಂದರೆ ಟೈಟಲ್ ಯಾವಾಗಲೂ ಒಂದು ಸಿನಿಮಾಕ್ಕೆ ತುಂಬ ಇಂಪಾರ್ಟೆಂಟು. ಒಂದು ಜನರ ಮನಸ್ಸಿನಲ್ಲಿ ಒಂದು ಮನೆ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟೈಟ್ಲು. ಅದು ರಿಜಿಸ್ಟರ್ ಆಗಿಬಿಟ್ರೆ ಏಯ್ ನಾನು ಸಿನಿಮಾ ನೋಡಬೇಕು ಗುರು ಅಂತ ಮನಸ್ಸಿನಲ್ಲಿ ಆ ಟೈಟಲ್ ರಿಜಿಸ್ಟರ್ ಆಗಿದೆ ಅಂತಂದರೆ ನಾನು ಆ ಸಿನಿಮಾ ನೋಡಬೇಕು ಅನ್ನೋದು ನೆಕ್ಸ್ಟ್ ಬಂದೇ ಬರುತ್ತೆ ಫೀಲಿಂಗು. ಆ ಇದರಲ್ಲಿ ಮರ್ಯಾದೆ ಪ್ರಶ್ನೆ ಅನ್ನೋದು ನಾವು ದೈನಂದಿನದಲ್ಲಿ ನಾವು ಮಾತಾಡುವಂಥ ತುಂಬ ಯೂಸ್ಡ್, ತುಂಬ ಆಫನ್ ಆಗಿ ಯೂಸ್ ಮಾಡೋ ಫ್ರೇಸು. ನಾವು ಎಲ್ಲರೂ ಏಯ್ ಬರ್ಬೇಕು ಗುರು, ಮಾಡ್ಬೇಕು ಗುರು, ತಗೊಬೇಕು ಗುರು, ಮರ್ಯಾದೆ ಪ್ರಶ್ನೆ ಎಲ್ಲದಕ್ಕೂ ಹೇಳ್ತೀವಿ ಮರ್ಯಾದೆ ಪ್ರಶ್ನೆ ಅಂತ. ನಾನು ಇದುವರೆಗೆ ಮೀಟ್ ಮಾಡಿದವರಲ್ಲಿ ನನಗೆ ಇದುವರೆಗೂ ಯಾರೂ ಸಿಕ್ಕಿಲ್ಲ ಮರ್ಯಾದೆ ಪ್ರಶ್ನೆ ಅನ್ನೋ ಟೈಟಲ್ ಚೆನ್ನಾಗಿಲ್ಲ ಅಂತ ಹೇಳಿದವ್ರು ಯಾರೂ ಸಿಕ್ಕಿಲ್ಲ. ಇದೇನು ಟೈಟಲ್ ಅಂತ ಕೇಳಿರೋರು ಒಬ್ಬರೂ ಸಿಕ್ಕಿಲ್ಲ. ಸಖತ್ ಕ್ಯಾಚಿ ಆಗಿದೆ ಅಂತ ಹೇಳಿ ರೇಗ್ಸೋ ರೀತಿಯಲ್ಲಿ ಶುರು ಮಾಡ್ತಾರೆ, ಬಟ್ ಅವರೇ ರಿಯಲೈಸ್ ಮಾಡ್ಕೊಳ್ತಾರೆ ದಟ್ ಏನೋ ಇವಾಗ ನಾವು ಕ್ರಿಕೆಟ್ಗೆ ಹೋಗ್ತೀವಿ, ಇದು ಬರಬೇಕು ಸರ್ ನೀವು ಮ್ಯಾಚಿಗೆ ಬರಬೇಕು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ರೇಗಿಸ್ತಾರೆ. ಅಂದರೆ ಆ ಟೈಟ್ಲ್ ಇಟ್ಕೊಂಡು ರೇಗಿಸೋಣ ಅಂತ ಶುರು ಮಾಡ್ತಾರೆ, ಬಟ್ ದೆನ್ ಅವ್ರಿಗೂ ರಿಯಲೈಸ್ ಆಗುತ್ತೆ ದಟ್ ಅದು ತುಂಬ ಸಮಂಜಸವಾಗಿರೋದೆ ಅಂತ ಟೈಟಲ್ ಅಂತ. ಆ್ಯಂಡ್ ನಮ್ಮ ಟ್ರೇಲರ್ ನೋಡಿದಾಗಲೇ ಅದು ಗೊತ್ತಾಗುತ್ತೆ, ಈ ಮಿಡ್ಲ್ ಕ್ಲಾಸ್ ಅನ್ನೋ ಒಂದು ಕಮ್ಯುನಿಟಿ ಇದೆಯಲ್ಲ, ಮರ್ಯಾದೆಗೆ ಅಂಜಿ ಬದುಕುವಂಥ ಕಮ್ಯುನಿಟಿ. ನಮಗೆ ದುಡ್ಡು ಕಾಸು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ಮರ್ಯಾದೆ ಅನ್ನೋದೇ ಮುಖ್ಯ. ಏಯ್ ಮರ್ಯಾದೆ ಹೋಗ್ಬಿಟ್ರೆ ಅನ್ನೋದೇ ಫಸ್ಟ್ ಹೇಳೋದು. ದುಡ್ಡು ಹೋದರೆ ನಾಳೆ ಮಾಡ್ಕೊಳ್ಬೋದಪ್ಪ ಪರವಾಗಿಲ್ಲ, ದುಡ್ಡು ಕಳೆದೋದ್ರೆ ಪರವಾಗಿಲ್ಲ ನಾಳೆ ಮತ್ತೆ ಮಾಡ್ಕೊಳ್ಬೋದು, ಮರ್ಯಾದೆ ಹೋಗ್ಬಿಟ್ರೆ ಅಂತ. ಮರ್ಯಾದೆಗೆ ಅಂಜೋ ಕಮ್ಯುನಿಟಿ ನಾವು, ಈ ಮಿಡ್ಲ್ ಕ್ಲಾಸ್ ಅನ್ನೋದು. ಸೊ ಆ ಹುಡುಗರ ಬಗ್ಗೆನೇ ಮಾಡಿರೋವಂಥದ್ದು, ಅಲ್ಲಿರೋ ಕಷ್ಟಗಳು, ಅಲ್ಲಿರೋ ಚಾಲೆಂಜ್ಗಳು, ಒಂದು ಚಾಲೆಂಜ್ ಎದುರಾದಾಗ ಇವರು ಅದನ್ನು ಹೇಗೆ ಮೀಟ್ ಮಾಡ್ತಾರೆ ಅನ್ನೋದೇ ಒಂದು ಸಿನಿಮಾ. ಆ್ಯಂಡ್ ಟ್ರೇಲರ್ನಲ್ಲಿ ಅದೆಲ್ಲ ಸಣ್ಣದಾಗಿ ಅಂಶವಾಗಿ ತೋರಿಸಿದ್ದೀವಲ್ಲ, ಐ ಥಿಂಕ್ ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ನೀವು ಹೇಳಿದ ಹಾಗೆ ಬಹಳ ಜನಕ್ಕೆ ಅನಿಸಿರೋದು ಮರ್ಯಾದೆ ಪ್ರಶ್ನೆ ಅನ್ನುವ ಟೈಟ್ಲು ತುಂಬ ಸಮಂಜಸವಾಗಿದೆ, ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ ಈ ಟ್ರೇಲರ್ಗೆ. ಬಿಕಾಸ್ ಅದರಲ್ಲಿ ಈ ಮೂರು ಜನ ಹುಡುಗರು ಅವರ ಫ್ಯಾಮಿಲಿಗಳ ಒಂದು ಕಮಿಟ್ಮೆಂಟ್ ಅಂತಸ್ತು ಅನ್ನು ತೋರಿಸ್ತೀವಿ. ಆ ಅಂತಸ್ತಿನ ಜೊತೆಗೆ ಬರುವಂಥ ಮರ್ಯಾದೆಗೆ ಅಂಜೋ ಅಂಥ ಒಂದು ಮೈಂಡ್ ಸೆಟ್ಟನ್ನು ತೋರಿಸ್ತೀವಿ. ಅದರ ಜೊತೆಗೆ ಬೇರೆ ಒಂದು ಇನ್ನೊಂದು ಹೈಯರ್ ಕ್ಲಾಸ್ ಆಫ್ ಪೀಪಲ್ ಅಂತ ನಾವೇನು ಹೇಳ್ತೀವಿ, ಅವರುಗಳು ಮಾತಾಡೋ ರೀತಿ, ಅವರುಗಳು ನಡ್ಕೊಳ್ಳೋ ರೀತಿ, ಅವರು ಯೋಚನೆ ಮಾಡೋ ರೀತಿ, ಇದನ್ನೆಲ್ಲ ತೋರಿಸ್ತೀವಿ. ಸೊ ಯಾವುದೇ ಕ್ಲಾಸ್ ಆಗಲಿ ಮರ್ಯಾದೆ ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆನೇ, ಎಲ್ರಿಗೂ ಒಂದು ಮರ್ಯಾದೆ ಉಳಿಸ್ಕೋಬೇಕು, ಮರ್ಯಾದೆ ಬೆಳೆಸ್ಕೋಬೇಕು, ಮರ್ಯಾದೆ ಗಳಿಸ್ಕೋಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಸೊ ಆ ಮರ್ಯಾದೆ ಅನ್ನೋದಕ್ಕೆ ಒಂದು ಸವಾಲು ಬಂದಾಗ ಆ ಮರ್ಯಾದೆ ಪ್ರಶ್ನೆಯನ್ನು ಇವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಮ್ಮ ಸಿನಿಮಾದ ಕಥೆ ಇರೋವಂಥದ್ದು. ಐ ಥಿಂಕ್ ಒಂದು ಒಳ್ಳೆ ಸಬ್ಜೆಕ್ಟನ್ನ ಚೂಸ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ತುಂಬ ನೈಜವಾಗಿ ಹೇಳಿದ್ದಾರೆ. ಸೊ ಆ ಇದರಲ್ಲಿ ಐ ಥಿಂಕ್ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ. ಜೊತೆಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ನಾನು ಗಮನಿಸಿದೆ, ಎಲ್ಲರೂ ಮಾತಾಡಿದ ಮೇಲೆ ಕೊನೆಗೆ ನಿಮಗೆ ಮೈಕ್ ಕೊಟ್ಟಿದ್ದು ನನಗೆ ಎಸ್ ಪರ್ಫೆಕ್ಟ್ ಗುರು ಅಂತ ಅನ್ನಿಸ್ತು. ಯಾಕೆ ಅಂದರೆ ನೀವು ಯಾವುದನ್ನು ಹೊಗಳಿಕೆ ಮಾತಾಗಿ ಅದನ್ನು ಹೇಳಿಲ್ಲ,
ಪ್ರಸ್ತುತ ಸ್ಥಿತಿ ಬಗ್ಗೆ ಹೇಳಿದ್ರಿ. ಅಂದರೆ ತುಂಬ ಜನರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ, ಒಳ್ಳೆ ಸಿನಿಮಾಗಳು ಗೆಲ್ಲಬೇಕು ಅಂತಂದ್ರಿ. ಈಗ ಮೊದಲಿಗಿಂತ ಮುಂಚೆ ಅಂದ್ರಿ 22 ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಆರಾಮ್ ಅರವಿಂದ್ ಸ್ವಾಮಿ ಗೆಲ್ಲಬೇಕು ಅಂದ್ರಿ. ನನಗೆ ಭಾಳ ಖುಷಿಯಾಗಿದೆ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಅಬೌಟ್ ಫ್ರೆಂಡ್ಶಿಪ್, ಇಟ್ಸ್ ಅಬೌಟ್ ಜೆನ್ಯೂನ್ ಸಿನಿಮಾ ಲವ್ ಅಂತ ನನಗೆ ಅನಿಸ್ತು. ಹೌದು ಸರ್, ನಮ್ಗೆ ಯಾವುದಕ್ಕೂ ಎಲ್ಲರೂ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ ನಾವು ಮಾಡೋರಿಗೆ ಗೊತ್ತು. ನನ್ನ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ ಬರ್ತಿದೆ ಅಂದ ಮಾತ್ರಕ್ಕೆ ಅದು ಗೆಲ್ಲಬಾರ್ದು ಅಂತ ಹೇಳೋದು ತುಂಬ ಸ್ವಾರ್ಥ ಆಗುತ್ತೆ, ತುಂಬ ತಪ್ಪಾಗುತ್ತೆ. ನಾನೊಬ್ಬ ಗೆಲ್ಲಬೇಕು, ಇನ್ನೆಲ್ಲರೂ ಸೋಲಬೇಕು ಅನ್ನೋ ಹಾಗಿದ್ರೆ ಚಿತ್ರರಂಗ ಬೆಳೆಯೋದು ಹೇಗೆ, ಚಿತ್ರರಂಗ ಚೆನ್ನಾಗಿ ಅಂತ ನಡೆಯೋದು ಹೇಗೆ? ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಒಳ್ಳೊಳ್ಳೆ ಸಿನಿಮಾ ಮಾಡಿರ್ತಾರೆ. ಒಳ್ಳೆ ಸಿನಿಮಾ ಯಾವತ್ತಿದ್ದರೂ ಗೆಲ್ಲಬೇಕು, ಯಾರದ್ದೇ ಆಗಲಿ, ಯಾವುದೇ ಆಗಲಿ, ಇಂಥದ್ದು ಅಂಥದ್ದು ಇವರದ್ದು ಅವರದ್ದು ಅನ್ನೋದಲ್ಲದೆ ಒಳ್ಳೆ ಸಿನಿಮಾ ಯಾವತ್ತೂ ಗೆಲ್ಲಬೇಕು. ಯಾಕಂದರೆ ಕನ್ನಡದಲ್ಲಿ ಅದು ತುಂಬ ಅತ್ಯಗತ್ಯ. ಈ ಕಾಲಘಟ್ಟದಲ್ಲಿ ತುಂಬ ಅಗತ್ಯ ಆಗಿರೋದು ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದು. ಯಾಕಂದರೆ ಒಂದು ಕಾಲ ಇರ್ತಿತ್ತು ಸಿನಿಮಾ ಮಾಡೋದು ಕಷ್ಟ, ತಯಾರು ಮಾಡೋದು ಕಷ್ಟ ಅಂತ ಹೇಳೋರು. ಈಗ ಸಿನಿಮಾ ತಯಾರು ಮಾಡೋಕ್ಕೆ ಹಲವಾರು ಆಯುಧಗಳಿದೆ, ತುಂಬ ಸವಲತ್ತುಗಳಿದೆ, ಸಿನಿಮಾ ಮಾಡಿಬಿಡ್ಬೋದು. ಈಗ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಒಂದು ಮಾರ್ಕೆಟಿಂಗ್ಗೆ ಅಂತ ಒಂದು ಬಜೆಟ್ ಇಟ್ಕೋಬೇಕು, ಸಿನಿಮಾಕ್ಕೆ ನೀವು 10 ರೂಪಾಯಿ ಇಟ್ಕೊಂಡಿದ್ರೆ ಮಾರ್ಕೆಟಿಂಗಿಗೆ ಇನ್ನೊಂದು 10 ರೂಪಾಯಿ ಇಟ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಸೊ ಇದ್ರ ಮಧ್ಯೆ ಯಾವುದಾದ್ರೂ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು. ಹಾಗಿದ್ದಾಗ ಎಲ್ಲರೂ ಸಿನಿಮಾ ಮಾಡಿರೋರು ಕಷ್ಟಪಟ್ಟು ಮಾಡಿರ್ತಾರೆ. ಎಲ್ಲರೂ ಸಿನಿಮಾನೂ ಗೆಲ್ಲಬೇಕು ಅನ್ನೋದೇ ನಮ್ಮ ಹಾರೈಕೆ ಇರುತ್ತೆ. ನಮ್ಮ ಸಿನಿಮಾನೂ ಚೆನ್ನಾಗಾಗಬೇಕು, ನಮ್ಮ ಸಿನಿಮಾನೂ ಚೆನ್ನಾಗಿ ಗೆಲ್ಲಬೇಕು, ಬಟ್ ಇನ್ನೊಬ್ಬರ ಸಿನಿಮಾನೂ ಚೆನ್ನಾಗಾಗಲಿ. ಅದಕ್ಕೆ ಪ್ರೇಕ್ಷಕರು ಎಲ್ಲರೂ ಹರಿಸ್ಬೇಕು, ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಿಸ್ಬೇಕು. ಎಲ್ರಿಗೂ ಎಲ್ಲದನ್ನು ನೋಡೋಕ್ಕಾಗತ್ತೆ, ಸಮಯ ಮಾಡ್ಕೊಳೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ, ಅನುಕೂಲಗಳು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಂದಲ್ಲಿ ಒಳ್ಳೆಯ ಸಿನಿಮಾ ಅಂತ ಯಾವುದಾದರೂ ಒಂದು ಟಾಕ್ ಬಂದಾಗ ಆ ಸಿನಿಮಾನ ಸೋಲೋಕೆ ಬಿಡಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಳ್ಳೆಯ ಸಿನಿಮಾಗಳು ಗೆದ್ದಾಗ ಮಾತ್ರ ಹೆಚ್ಚು ಒಳ್ಳೆಯ ಸಿನಿಮಾಗಳನ್ನು ಮಾಡೋಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಸಿನಿಮಾ ಮಾಡೋರಿಗೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಐ ಥಿಂಕ್ ಅದು ನಮ್ಮ ಸ್ವಭಾವವೇ ಹಾಗೆ, ಎಲ್ಲರೂ ಗೆಲ್ಲಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋವಂಥದ್ದು. ಸೊ ಅದು ಆ ಇದರಲ್ಲಿ ಹೇಳಿದೆ ನಾನು. ಬಟ್ ತುಂಬ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರಗಳು ಗೆಲ್ಲಬೇಕು. ಯಾವುದೇ ಸಿನಿಮಾ ಆಗಲಿ, ಯಾವುದೇ ಯಾರದ್ದೇ ಸಿನಿಮಾ ಆಗಲಿ, ಒಳ್ಳೆ ಸಿನಿಮಾ ಯಾವತ್ತಿದ್ದರೂ ಗೆಲ್ಲಬೇಕು. ಹಾಗಿದ್ದಾಗ ಮಾತ್ರ ಒಂದು ಬೆಳವಣಿಗೆ ಸಾಧ್ಯ. ಮೊನ್ನೆ ಇವೆಂಟ್ ಆದ ನಂತರ ಸುನೀಲ್ ರಾವ್ ಕಂಡಂತಹ ಆ ಒಂದು ಎನರ್ಜಿ ಬೂಸ್ಟ್ ಏನು ಅಂದರೆ ಟ್ರೇಲರ್ ಲಾಂಚ್ ಆದ ನಂತರ, ನಿಜವಾಗ್ಲೂ ತುಂಬ ಆನೆಸ್ಟ್ ಆಗಿರ್ತೀನಿ, ತುಂಬ ಚೆನ್ನಾಗಿದೆ ಟ್ರೇಲರು, ತುಂಬ ಚೆನ್ನಾಗಿ ಸುದ್ದಿ ಮಾಡ್ತಾ ಇದೆ. ಟೈಟಲ್ ಏನಿದೆಯೋ ಅದಕ್ಕೆ ಪೂರಕವಾದಂತಹ ಕಂಟೆಂಟ್ ಸಿನಿಮಾದಲ್ಲಿದೆ ಅನ್ನುವಂಥದ್ದನ್ನು ಆ ಒಂದು ಸಣ್ಣ ವಿಷಯದ ಮೂಲಕ ಹೇಳ್ಕೊಟ್ಟಿದ್ದೀರಿ. ಇದು ಆಡಿಯನ್ಸನ್ನು ಎಷ್ಟು ಕ್ಯಾಪ್ಚರ್ ಮಾಡುತ್ತೆ, ಆಡಿಯನ್ಸನ್ನು ಹೇಗೆ ಥಿಯೇಟರ್ ಕರೆಸುತ್ತೆ ನಿಮ್ಮ ಪ್ರಕಾರ, ನೀವು ಕಂಡಂತಹ ಈ ಜರ್ನಿಯಲ್ಲಿ? ಸಿಮ್, ನೀವು ನೋಟಿಸ್ ಮಾಡಿರ್ಬೋದು ನಮ್ಮ ಟ್ರೇಲರ್ ಲಾಂಚ್ ದಿವಸ ನಾವು ಕನ್ನಡ ಚಿತ್ರರಂಗದ ಇತ್ತೀಚಿನ ಮೂರು ವರ್ಷಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಅಂತ ಮಾಡಿರೋ ಹಲವಾರು ನಿರ್ದೇಶಕರನ್ನು ನಾವು ಇನ್ವೈಟ್ ಮಾಡಿದ್ದು ನಮ್ಮ ಟ್ರೇಲರ್ನ ಲಾಂಚ್ ಮಾಡಲಿಕ್ಕೆ ಅಂತ. ಸುದೀಪ್ ಅವರು ನಮ್ಮ ಡಿಜಿಟಲ್ ಲಾಂಚ್ ಮಾಡಿದರು, ಫಿಸಿಕಲ್ ಲಾಂಚ್ ಮಾಡಲಿಕ್ಕೆ ಅಂತ ಒಂದು 16-17 ಜನ ಹೊಸ ಡೈರೆಕ್ಟರ್ಸು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿರೋವಂಥ ಡೈರೆಕ್ಟರ್ಸ್ನ ಕರೆಸಿದ್ವಿ. ಅದು ನಿಜವಾಗ್ಲೂ ಮೆಚ್ಚಬೇಕಾದಂಥ ಬೆಳವಣಿಗೆ. ಅದಕ್ಕೆ ನಾನು ಅಭಿನಂದನೆಗಳನ್ನ ಹೇಳಬೇಕು ನಾಗರಾಜ್ ಆ್ಯಂಡ್ ಪ್ರದೀಪನಿಗೆ ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಕ್ಕೆ. ನಮ್ಮ ನಮ್ಮ ಸಿನಿಮಾಗಳನ್ನು ನಾವು ಯಾವಾಗಲೂ ಕೊಂಡಾಡ್ತೀವಿ, ನಮ್ಮ ನಮ್ಮ ಸಿನಿಮಾಗಳನ್ನು ನಾವು ಯಾವತ್ತೂ ಹೊಗಳ್ತೀವಿ, ಅದನ್ನು ಅದ್ರ ಬಗ್ಗೆ ಒಳ್ಳೆಯದಾಗೆ ಮಾತಾಡ್ತಾ ಇರ್ತೀವಿ. ಇನ್ನೊಬ್ಬರ ಸಿನಿಮಾನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಎಲ್ಲರನ್ನೂ ಕರೆಸಿದ್ದು, ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಇದು ಮಾಡಿದ್ದು. ಅವ್ರಿಗೆ ಸ್ಟೇಜಿನ ನೆಸೆಸಿಟಿ ಇದೆ ಅಂತ ಅಲ್ಲ, ಅವ್ರ ಸಿನಿಮಾಗಳು ಅವ್ರ ಸಿನಿಮಾಗಳಿಗೆ ನಾವು ಮಾತಾಡಿದ್ದರಿಂದ ಅವ್ರೇನೋ ಚೆನ್ನಾಗಾಗ್ಬಿಟ್ಟಿದೆ ಸಿನಿಮಾ ಅಂತ ಅಲ್ಲ, ಬಟ್ ಇಟ್ ಈಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್. ನೀವು ಒಳ್ಳೆ ಹಾದಿಯಲ್ಲಿ ನಡೀತಾ ಇದ್ದೀರಿ, ಅದನ್ನು ನಾನು ಗುರುತಿಸ್ತಾ ಇದ್ದೀನಿ, ಅದರಿಂದ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿರೋದು ಅಷ್ಟೇ, ಇದು ನಾನು ನಿಮಗೇನೋ ಸ್ಟೇಜ್ ಕೊಡ್ತಾ ಇದ್ದೀನಿ ಅಂತ ಅಲ್ಲ ಅನ್ನೋದು ಈ ತಂಡದ ಕಡೆಯಿಂದ, ಮರ್ಯಾದೆ ಪ್ರಶ್ನೆ ಸಿನಿಮಾ ತಂಡದ ಕಡೆಯಿಂದ ನಡೀತು. ಅಷ್ಟೇ ಈಕ್ವಲಿ ಆ ಎಲ್ಲ ಡೈರೆಕ್ಟರ್ಸು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾಕ್ಕೆ ಬೆಂಬಲ ನೀಡಿದ್ದು, ಅದೂ ಅವರ ದೊಡ್ಡತನ. ಸೊ ಅಲ್ಲಿ ಒಂದು ಕೊಟ್ಟು ತಗೊಂಡು ಆಗುವಂಥ ಒಂದು ವಿನಿಮಯ ಇರುತ್ತಲ್ಲ, ಗೌರವದ ವಿನಿಮಯ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ಈಗ ನಾಳೆ ಇನ್ನೊಂದೇನೋ ಕೊಲಾಬ್ರೇಷನ್ ಆಗ್ಬೋದು, ಅವ್ರು ಯಾರೋ ಇನ್ನೊಬ್ಬರ ಜೊತೆಗೆ ನಮ್ಮ ಸಿನಿಮಾದ ಇನ್ನೊಬ್ಬರು ನಟರ ಜೊತೆ ಮಾಡ್ಬೋದು, ನನ್ನ ಜೊತೆಗೆ ಮಾಡ್ಬೋದು. ಸಿ, ಈ ರೀತಿಯ ಒಂದು ತಂಡ ಇದೆಯಪ್ಪ, ಇವರು ಎಲ್ಲರನ್ನೂ ಮರ್ಯಾದಿಸ್ತಾರೆ, ಎಲ್ಲರಿಗೂ ಒಂದು ಗೌರವಿಸ್ತಾರೆ ಅನ್ನೋದು ಇದು ತಲೆಗೆ ಬಂದಾಗ ಎಲ್ಲರಿಗೂ ಫಸ್ಟ್ ಬೇಕಾಗಿರೋದು ಮರ್ಯಾದೆ. ದುಡ್ಡು ಕಾಸು ಎರಡನೇದು,
ದುಡ್ಡು ಕಾಸು ಮಾಡಬೇಕು, ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನೋದಿರುತ್ತೆ, ದುಡ್ಡು ಕಾಸು ಮಾಡಬೇಕು ಅನ್ನೋದಿರುತ್ತೆ. ಬಟ್ ಒಳ್ಳೆಯ ಹೆಸರದ್ದು ಮಾಡಬೇಕು, ನನ್ನ ಶ್ರಮಕ್ಕೆ ಒಂದು ಗೌರವ ಸಿಗಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಓ ಈ ಟೀಮ್ನಲ್ಲಿರೋರು ಎಲ್ಲರೂ ಆ ಥರ ಇದ್ದಾರಪ್ಪ, ಆ ಸಂಸ್ಕಾರ ಇರೋರು ಅಂತ ಹೇಳಿದಾಗ ದೇ ವಿಲ್ ಬಿ ಮೋರ್ ಓಪನ್ ಟು ವರ್ಕಿಂಗ್ ಟುವರ್ಡ್ಸ್ ವರ್ಕಿಂಗ್ ವಿತ್ ಪೀಪಲ್ ಲೈಕ್ ಅಸ್. ಆ ರೀತಿ ಪ್ರತಿಯೊಂದು ಟೀಮಲ್ಲೂ ಇರಬೇಕು ಅನ್ನೋದು ನನ್ನ ಆಶಯ. ಆ್ಯಂಡ್ ಅದಕ್ಕೆ ಒಂದು ಒಳ್ಳೆಯ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಪ್ರದೀಪ ಆ್ಯಂಡ್ ಗ್ಯಾಂಗ್. ಅದಕ್ಕೆ ನಿಜವಾಗ್ಲೂ ಅಭಿನಂದನೆಗಳು ಅವ್ರಿಗೆ ಸಲ್ಲಬೇಕು, ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಕ್ಕೆ ಇದು ಅಂತ. ಅದು ಬೆಂಬಲದ ಬಗ್ಗೆ ಅಥವಾ ಇನ್ನೊಂದು ಒಂದು ಕಾನ್ಫಿಡೆನ್ಸ್ ಬಗ್ಗೆ ಅನ್ನೋದು ಆದರೆ, ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನೀವು ಹೇಳಿದ ಹಾಗೆ ನಮಗೆ ಹಲವಾರು ಕಡೆಗಳಿಂದ ಇನ್ಕ್ಲೂಡಿಂಗ್ ದೋಸ್ ಡೈರೆಕ್ಟರ್ಸ್ ಹೂ ಹ್ಯಾಡ್ ಕಮ್, ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿನಿಮಾ ಕಾಮಿಡಿ ಇರುತ್ತೆ ಅಥವಾ ಇನ್ನೊಂದೇನೋ ಲೈಟ್ ಹಾರ್ಟೆಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಟ್ರೈಲರ್ ನೋಡಿದ ಮೇಲೆ ವಿ ವರ್ ಬ್ಲೋನ್ ಅವೇ ಅಂತ ಹೇಳಿದಾರಲ್ಲ, ಅದೆಲ್ಲ ಜೆನ್ಯುನ್ ಮಾತುಗಳು ಅಂತ ನಮ್ಗೆ ಅನ್ನಿಸ್ತು. ಆ್ಯಂಡ್ ಅದೇ ರೀತಿ ಪ್ರೇಕ್ಷಕರಿಂದ, ನಮ್ಮ ಇಂಡಸ್ಟ್ರಿ ಹಲವಾರು ಬೇರೆ ಫ್ರೆಂಡ್ಸ್ಗಳಿಂದ, ಎಲ್ಲರ ಕಡೆಯಿಂದ ಅದೇ ನಮಗೆ ಫೀಡ್ಬ್ಯಾಕ್ ಬಂದಿರೋದು, ತುಂಬ ಸತ್ವ ಇದೆ ಅಂತ ಅನಿಸೋಂಥ ಸಿನಿಮಾ, ತುಂಬ ಒಳ್ಳೆ ಟ್ರೈಲರ್ ಕಟ್ ಮಾಡಿದ್ದೀರಿ, ನೀವು ಟ್ರೈಲರ್ನಲ್ಲಿ ಏನು ತೋರಿಸಿದ್ದೀರೋ ಅದೇ ಮಟ್ಟಕ್ಕೆ ಸಿನಿಮಾ ಇರುತ್ತೆ ಅನ್ನೋ ಒಂದು ಭರವಸೆ ಮೂಡಿಸಿರೋಂಥ ಟ್ರೈಲರ್ ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಇದರಲ್ಲಿ ನಾನು ಸಿನಿಮಾ ನೋಡಿರೋದ್ರಿಂದ ಐ ಥಿಂಕ್ ಐ ಕ್ಯಾನ್ ವೌಚ್ ಫಾರ್ ಇಟ್, ಟ್ರೈಲರ್ ಅಷ್ಟೇ ಸಿನಿಮಾ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಅದರ ಕಥೆ ಇರ್ಬೋದು, ಅದರ ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಪ್ರತಿಯೊಬ್ಬ ಕಲಾವಿದರ ಪರ್ಫಾರ್ಮೆನ್ಸ್ಗಳಿರ್ಬೋದು, ಅಭಿನಯ ಎಲ್ಲರದ್ದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಕಂಪ್ಲೀಟ್ ಪ್ಯಾಕೇಜ್ ಮರ್ಯಾದೆ ಪ್ರಶ್ನೆ ಆಗಿದೆ. ಆ್ಯಂಡ್ ಹೆಸರಿಗೆ ತಕ್ಕಂತೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಮರ್ಯಾದೆ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಮರ್ಯಾದೆ ಪ್ರಶ್ನೆ ಸಿನಿಮಾದಲ್ಲಿ ಸತೀಶನ ಪಾತ್ರದ ಮೂಲಕ ಡೆಲಿವರಿ ಬಾಯ್ ಆಗಿ, ಅಂದರೆ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಪ್ರಪಂಚದಲ್ಲಿ ಆ ಒಂದು ಕೆಲಸ ಮಾಡಿ ಬದುಕನ್ನು ಕಟ್ಕೊಂಡಂಥ ತುಂಬ ಜನ ಇದ್ದಾರೆ. ಅದನ್ನು ನೀವು ಫೀಲ್ ಮಾಡಿದಿರಿ ಆ ಪಾತ್ರವನ್ನು ಮಾಡುವಾಗ, ಇದಕ್ಕೆ ಎಮೋಷ್ನಲಿ ಕನೆಕ್ಟ್ ಆಗಿ ಸುನಿಲ್ ರಾವ್ ಅವರೆಲ್ಲರಿಗೂ ಹೇಳುವಂಥ ಒಂದು ಸಂದೇಶ ಏನು ಮರ್ಯಾದೆ ಪ್ರಶ್ನೆ ಸಿನಿಮಾದ ಮೂಲಕ? ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಯಾರೇ ಆದರೂ ಮೆಚ್ಚುವಂಥದ್ದು. ಪ್ರಪಂಚ ಅಥವಾ ಸಮಾಜದಲ್ಲಿ ಕೆಲವರು ಅದನ್ನು ಕಡೆಗಾಣಿಸ್ಬೋದು, ಅದನ್ನು ಕೀಳಾಗಿ ನೋಡಬಹುದು, ಆದರೆ ಅಂಥವ್ರ ಬಗ್ಗೆ ಎಲ್ಲ ಯಾರೂ ತಲೆ ಕೆಡಿಸ್ಕೊಳ್ಬಾರ್ದು. ಎಲ್ಲ ಕೆಲಸಗಳಲ್ಲೂ ಅದರದ್ದೇ ಗೌರವ ಇರುತ್ತೆ. ಆ ಥರದ್ದೊಂದು ಗೌರವದಿಂದ ಮಾಡ್ತಾಯಿರೋ ಕೆಲಸ, ಕಷ್ಟಪಟ್ಟು ಮಾಡ್ತಾಯಿರೋ ಕೆಲಸ ನೀವು ಮಾಡ್ತಾಯಿದ್ದೀರಿ, ಯಾರೇ ಇರ್ಬೋದು ಅದನ್ನು ಮಾಡ್ತಿರೋರು, ಅದ್ರ ಬಗ್ಗೆ ಕೀಳರಿಮೆ ಮೂಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನೆಯವರಿಗೆ ಹೋಗಿ ಇದೇ ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ಮಗ ನನ್ನ ಮಗಳು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಅಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಸೊ ಯಾವತ್ತೂ ಇದೇ ಒಂದು ಉದ್ದೇಶನ, ಇದೇ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಮುನ್ನುಗ್ತಾ ಇರಿ. ಇವತ್ತಲ್ಲ ನಾಳೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಆದರೆ ಅದಕ್ಕೆ ಒಳ್ಳೆ ಹಾದಿಯಲ್ಲಿ ನಡೆಯೋದು ತುಂಬ ಇಂಪಾರ್ಟೆಂಟು. ಆ ಒಳ್ಳೆ ಹಾದಿಯನ್ನು ನೀವು ಆಲ್ರೆಡಿ ಚೂಸ್ ಮಾಡಿದ್ದೀರಿ. ಸೊ ಧೃತಿಗೆಡೋದು ಬೇಡ, ಧೈರ್ಯ ಕೆಡೋದು ಬೇಡ, ಒಳ್ಳೆ ಕೆಲಸಕ್ಕೆ ಯಾವತ್ತೂ ಅಂಜಿಕೆ ಇಲ್ಲದೆ ಕೆಲಸ ಮಾಡಬೇಕು, ಅದೇ ಮುಖ್ಯ. ಒಂದು ಫೈನಲ್ ಪ್ರಶ್ನೆ, ಅಣ್ಣ ಅವರು ಹೇಳಿದಾಗೆ ಅಭಿಮಾನಿಗಳ ದೇವರು, ನೀವು ನಿಮ್ಮ ಈ ಸುದೀರ್ಘ ಪಯಣದಲ್ಲಿ ಅಭಿಮಾನಿಗಳ ಜೊತೆ ಸೇರಿರ್ತೀರಿ, ಎಷ್ಟೋ ಕಡೆ ನಿಮಗೆ ಟಿಕೆಟ್ ಸಿಕ್ಕಿರೋದಿಲ್ಲ ನಿಮ್ಮ ಸಿನಿಮಾಗಳಿಗೆ, ಅಂದರೆ ಆ ಥರದ್ದಾಗಿರುತ್ತೆ. ಅಭಿಮಾನಿ ದೇವರುಗಳಿಗೆ ಮರ್ಯಾದೆ ಪ್ರಶ್ನೆ, ಈ ಎರಡು ವಿಷಯನ ಕನೆಕ್ಟ್ ಮಾಡಿ ಒಂದು ವೆಲ್ಕಮ್ ಮಾಡಿ ನೀವೇ. ಅಭಿಮಾನಿಗಳ ಬಗ್ಗೆ ಅಭಿಮಾನ ಅಂತ ತೋರೋದೇ ಒಂದು ದೊಡ್ಡ ವಿಷಯ. ಈಗ ನಾವೆಲ್ಲೋ ಹೊರಗಡೆ ಹೋಗಿರ್ತೀವಿ, ಯಾವುದೋ ಅಂಗಡಿಗೆ ಹೋಗಿರ್ತೀವಿ, ಯಾವುದೋ ಹೋಟ್ಲಿಗೆ ಹೋಗಿರ್ತೀವಿ, ಗುರುತು ಪರಿಚಯ ಇಲ್ಲದೆ ಇರೋರು ಯಾರೋ ಬಂದು ನಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಅದಕ್ಕೆ ಧೈರ್ಯ ಬೇಕು, ತುಂಬ ಧೈರ್ಯ ಬೇಕು. ನಾವೇ ಹೋಗ್ಬಿಟ್ಟು ಯಾರನ್ನಾದರೂ ಗೊತ್ತಿಲ್ಲದೆ ಇರೋರನ್ನ ಮಾತಾಡಿಸ್ಬೇಕು ಅಂತಂದರೆ 20 ಸರ್ತಿ ಯೋಚನೆ ಮಾಡ್ತೀವಿ. ಕೆಲವ್ರಿಗೆ ಮುಜುಗರ ಇರುತ್ತೆ, ಕೆಲವ್ರಿಗೆ ಸ್ವಾಭಿಮಾನ ಇರುತ್ತೆ, ಕೆಲವ್ರಿಗೆ ಅಹಂಕಾರ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾನು ಇವ್ರನ್ನ ಮಾತಾಡಿಸ್ಬೇಕಪ್ಪ, ಇವ್ರು ಮಾಡಿರೋ ಕೆಲಸ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಬರ್ತಾರಲ್ಲ, ಆ ಅಭಿಮಾನ ತೋರಿಸ್ತಾರಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ವಿಷಯ. ನಾವು ಕೆಲಸ ಮಾಡೋದೇ ಅಂಥದಕ್ಕೋಸ್ಕರ. ನನಗೆ ಇಷ್ಟು ಸಿನಿಮಾ ಮಾಡಿರ್ಬೋದು, ನಾನು ಎಷ್ಟೇ ವರ್ಷದಿಂದ ಕೆಲಸ ಮಾಡಿರ್ಬೋದು, ಮೊದಲನೇ ದಿವಸ ಯಾರಾದರೂ ಬಂದು ನನಗೆ ಆಟೋಗ್ರಾಫ್ ಅಂತ ಕೇಳಿದಾಗಿನಿಂದ ಇವಾಗವರೆಗೂ ನನಗೆ ಯಾರಾದರೂ ಬಂದು ಫೋಟೋಗ್ರಾಫ್ ಅಂತ ಕೇಳೋವರೆಗೂ ನನಗೆ ಅದೇ ಕಿಕ್ ಬರುತ್ತೆ. ಯಾಕಂದರೆ ನಾವು ದುಡಿಯೋದೇ ಅದಕ್ಕೋಸ್ಕರ. ನಮಗೆ ದುಡ್ಡು ಕಾಸು ಅನ್ನೋದು ನಾನು ಹೇಳಿದ್ನಲ್ಲ, ದುಡ್ಡು ಕಾಸು ಯಾವತ್ತೂ ಪರ್ಮನೆಂಟ್ ಅಲ್ಲ, ನಮ್ಗೆ ಉಳಿಯೋದು ಇದು ಶಾಶ್ವತವಾಗಿ. ನಾವು ಇನ್ನೊಬ್ಬರನ್ನು ಹೇಗೆ ಟ್ರೀಟ್ ಮಾಡಿದ್ವಿ, ಹೇಗೆ ನಡೆಸ್ಕೊಂಡ್ವಿ, ಇನ್ನೊಬ್ಬರು ನಮ್ಮನ್ನು ಹೇಗೆ ಕಾಣ್ತಾರೆ ಅನ್ನೋದು ತುಂಬ ಮುಖ್ಯ. ಸೊ ಯಾರಾದರೂ ಅಭಿಮಾನಿಗಳು ಅದು ಅವರು ಬಾಯಿ ಬಿಟ್ಟು ವ್ಯಕ್ತಪಡಿಸಿದಾಗ, ಎಷ್ಟೋ ಜನ ಬರ್ತಾರೆ ಬರ್ತ್ಡೇ ದಿವಸ 12 ಗಂಟೆ ರಾತ್ರಿನಲ್ಲಿ ಬರ್ತಾರೆ, ಒಂದು ಬೊಕ್ಕೆ ತರ್ತಾರೆ, ಏನೋ ಕೇಕ್ ತರ್ತಾರೆ. ಅವ್ರಿಗೆ ಏನಿದೆ ನಮಗೋಸ್ಕರ ಏನಾದರೂ ಮಾಡಬೇಕು ಅನ್ನೋಂಥದ್ದು? ಅವ್ರಿಗೆ ಏನಾದರೂ ಒಂದು 5 ಪೈಸಾ ಲಾಭ ಇದೆಯಾ ಅದರಿಂದ? ಏನೂ ಇಲ್ಲ, ಬರೀ ಪ್ರೀತಿಯಿಂದ ಅಭಿಮಾನದಿಂದ ಮಾಡ್ತಾರೆ.
ಸೊ ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಆ್ಯಂಡ್ ಅಂಥದ್ದೇ ಅವರ ಒಳ್ಳೆ ಗುಡ್ ವಿಷಸ್ ಅಂತಾರಲ್ಲ, ಅವರ ಹಾರೈಕೆಗಳು ನಮ್ಮನ್ನು ಕಾಪಾಡೋದು, ಕಲಾವಿದರಾಗಿ ನಮಗೆ ಅದೇ ಶ್ರೀರಕ್ಷೆ ಅಂತ ಹೇಳ್ತಾರಲ್ಲ, ಅದೇ ನಮ್ಮನ್ನು ಕಾಪಾಡೋದು. ಸೊ ಅದಕ್ಕೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಕಲಾವಿದರಾಗಿ ನಮ್ಮ ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂತಂದರೆ ಇಷ್ಟ ಆಗುತ್ತೆ. ಬಟ್ ನಾವು ಕಲೆಯನ್ನು ನಂಬಿರೋರು, ಕಲೆಯನ್ನು ನಂಬಿ ಏನೋ ಒಂದು ಕೆಲಸ ಮಾಡಿರ್ತೀವಿ, ಒಂದು ಸೀರಿಯಲ್ ಮಾಡಿರ್ತೀವಿ, ಒಂದು ವೆಬ್ ಸೀರೀಸ್ ಮಾಡಿರ್ತೀವಿ, ಒಂದು ಸಿನಿಮಾ ಮಾಡಿರ್ತೀವಿ, ಅದೆಲ್ಲವೂ ನಿಮಗೋಸ್ಕರ ಮಾಡಿರ್ತೀವಿ, ಅಭಿಮಾನಿಗಳ ಘೋಷಣೆ ಮಾಡಿರ್ತೀವಿ. ಅಭಿಮಾನಿಗಳ ಕಡೆಯಿಂದ ಅದಕ್ಕೆ ಬೆಂಬಲ ಅಂತ ಸಿಕ್ಕಾಗ, ಅದಕ್ಕೆ ಮನ್ನಣೆ ಸಿಕ್ಕಾಗಲೇ ನಮ್ಮ ಕೆಲಸಕ್ಕೊಂದು ಸಾರ್ಥಕತೆ, ನಮ್ಮ ಪರಿಶ್ರಮಕ್ಕೆ ಒಂದು ಸಾರ್ಥಕತೆ ಅಂತ ಕಾಣ್ಕೊಳ್ಳೋದೇ ಅವರು ಬೆನ್ನು ತಟ್ಟಿದಾಗ. ಸೊ ಅಭಿಮಾನಿಗಳ ಚಪ್ಪಾಳೆಗೋಸ್ಕರ ನಾವು ಬದುಕಿರ್ತೀವಲ್ಲ, ಅದನ್ನು ತಪ್ಪದೇ ಕನ್ನಡ ಸಿನಿಮಾಗಳಿಗೆ ಎಲ್ಲರಿಗೂ ಎಲ್ಲರಿಗೂ ಇಂಥವರು ಅಂಥವರು ಅಂತ ಮೀಸಲಾಗಿಡದೆ ಎಲ್ಲರಿಗೂ ಮುಕ್ತವಾಗಿ ಚಪ್ಪಾಳೆಗಳನ್ನು ನೀಡ್ತಾ ಇರಿ, ಬೆಂಬಲ ನೀಡ್ತಾ ಇರಿ, ಪ್ರೋತ್ಸಾಹ ನೀಡ್ತಾ ಇರಿ. ನಿಮ್ಮ ಈ ಪ್ರೋತ್ಸಾಹದಿಂದ ನಮ್ಮ ಕಲೆ ಉದ್ಧಾರ ಆಗುತ್ತೆ. ನಾವು ಸಾಧ್ಯ ಆದಷ್ಟು ನಮ್ಮ ಶಕ್ತಿ ಮೀರಿ ನಿಮ್ಮನ್ನು ಮನರಂಜನೆ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಂತ ಅಷ್ಟೇ ಹೇಳಬಲ್ಲೆ. ಇನ್ನೇನೇ ಹೇಳೋದಕ್ಕೂ ನಾನು ತುಂಬ ಚಿಕ್ಕೋನು, ಆ್ಯಂಡ್ ಕೊಡೋ ನೀವುಗಳು ತುಂಬ ದೊಡ್ಡವರು. ಸೊ ನಿಮ್ಮ ಬೆಂಬಲ ನೀಡ್ತಾ ಇರಿ ಅಂತ ಅಷ್ಟೇ ಹೇಳಬಲ್ಲೆ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಯಾವಾಗಲೂ ನಮ್ಮ ಮೇಲೆ ಇರಲಿ ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು. ಎಸ್, ಥ್ಯಾಂಕ್ ಯು ಸೊ ಮಚ್ ಸುನಿಲ್. ನಾನು ಖುಷಿಯಾಗಿದ್ದು ನಿಮ್ಮ ಮಾತಲ್ಲಿ ಒಂದು ಒಂದು ಪ್ರೀತಿ ಇದೆ, ಆಮೇಲಾಗಿ ಒಂದು ಸಾರ್ಥಕ ಭಾವ ಇದೆ, ಒಂದು ಕೃತಜ್ಞತೆ ಇದೆ ಅಭಿಮಾನಿಗಳ ಬಗ್ಗೆ. ಇದು ಇದು ಪ್ರತಿಯೊಬ್ಬರೂ ಈ ಥರದೊಂದು ವಿಷಯ ಇಟ್ಕೊಂಡಾಗ ನಿಮ್ಮನ್ನು ಪ್ರೀತಿಸೋ ಸಂಖ್ಯೆ ಯಾವತ್ತೂ ಕಮ್ಮಿ ಆಗಲ್ಲ. ಸರ್, ನಾನು ಅದೇ ಹೇಳಿದ್ನಲ್ಲ, ನಮಗೆ ನಮಗೆ ಹೆಸರು ಕೊಡೋದು, ದುಡ್ಡು ಕಾಸು ಕೊಡೋದು, ಆಸ್ತಿ ಅಂತಸ್ತು ಕೊಡೋದು ದೇವ್ರ ಕೈಯಲ್ಲಿದೆ. ಪ್ರೀತಿ ಕೊಡೋದು, ಅಭಿಮಾನ ಕೊಡೋದು ಯಾವತ್ತೂ ಅಭಿಮಾನಿಗಳ ಕೈಯಲ್ಲಿದೆ, ಜನರ ಕೈಯಲ್ಲಿದೆ, ಸಮಾಜದ ಕೈಯಲ್ಲಿದೆ. ಅದಕ್ಕೆ ನಾವು ಅನುಗುಣವಾಗಿ ನಡ್ಕೊಳ್ಬೇಕು. ಹೌದು, ನಾವು ಅದಕ್ಕೆ ಅರ್ಹತೆ ಇದ್ದರೆ, ನಮಗೆ ಯೋಗ್ಯತೆ ಇದ್ದರೆ ಅದನ್ನು ಕೊಡ್ತಾರೆ ಅನ್ನೋದು ಹೌದು. ಬಟ್ ಅದನ್ನು ಉದಾರ ಮನಸ್ಸಿನಿಂದ ದೊಡ್ಡ ಮನಸ್ಸು ಮಾಡಿ ಮುಕ್ತವಾಗಿ ತಗೊಳ್ಳೋ ಮರಿ ಅಂತ ಹಿಂಗೆ ಕೊಡ್ತಾರಲ್ಲ, ಅವರು ದೊಡ್ಡವರು. ಪ್ರೇಕ್ಷಕ ಮಹಾನುಭಾವರು ಅವರು ದೊಡ್ಡವರು. ಸೊ ಅದಕ್ಕೆ ನಾವು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡೋದು ಪ್ರೀತಿಯಿಂದ ಮಾಡ್ತಾರೆ, ಹೆತ್ತವ್ರಿಗೆ ಹೆಂಗಣ ಮುದ್ದು ಅಂತ ಮಾಡ್ತಾರೆ. ಇವ್ರಿಗೆ ಏನೂ ಅಪೇಕ್ಷೆ ಇರೋಲ್ಲ, ಕೊಡಬೇಕು ಅನ್ನೋ ಯಾವುದೇ ಕಟ್ಟುಪಾಡಿರೋಲ್ಲ. ಆದರೂ ಮುಕ್ತವಾಗಿ ಕೈ ಬಿಚ್ಚಿ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅವರು ದುಡ್ಡು ಕಾಸು ಪ್ರಶ್ನೆನೇ ಅಲ್ಲ, ಅವರು ಆಶೀರ್ವಾದ ಮಾಡ್ತಾರೆ. ಚೆನ್ನಾಗಾಗಲಿ ನಿಮ್ಮ ಸಿನಿಮಾ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ಅವ್ರ ಮಕ್ಕಳೇ ಮಾಡ್ತಿದ್ದಾರೇನೋ ಅನ್ನೋಷ್ಟು ಖುಷಿಯಿಂದ ಹೇಳ್ತಾರೆ. ಅದನ್ನು ಯಾರು ಮಾಡ್ತಾರೆ ಸ್ವಾಮಿ? ನಮಗೋಸ್ಕರ ಅದನ್ನು ಮಾಡ್ತಾರೆ ಅಂದರೆ ನಾವು ಎಲ್ಲೋ ಏನೋ ಪಡ್ಕೊಂಡು ಬಂದಿರಬೇಕು ಅಂತ ಅರ್ಥ. ನಾವು ಕಲಾವಿದರಾಗಿ ಹುಟ್ಟೋದಕ್ಕೆ ಒಂದು ಒಂದು ಅರ್ಥ ಇರುತ್ತೆ, ಅದಕ್ಕೊಂದು ಉದ್ದೇಶ ಅಂತ ಇರುತ್ತೆ, ಅದನ್ನೆಲ್ಲ ಇವರೇ ಪೂರೈಸೋದು. ನಾವು ಅದಕ್ಕೋಸ್ಕರನೇ ಬದುಕಬೇಕು. ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಅದ್ರ ಬಗ್ಗೆ ಮಾತನಾಡಿದಾಗಲೇ ಒಂಥರ ಭಾವುಕತೆ ಬರುತ್ತೆ. ಬಟ್ ಅದಕ್ಕೆ ಈ ಕಾರಣಗಳೆಲ್ಲ ಇದೆ. ನಮಗೆ ಕಲಾವಿದರಾಗಿ ಹುಟ್ಟೋದೇ ಒಂದು ಪುಣ್ಯ, ಆ್ಯಂಡ್ ಜನರ ಪ್ರೀತಿ ಪಡ್ಕೊಳ್ಳೋದು ಡಬಲ್ ಪುಣ್ಯ, ಡಬಲ್ ಪುಣ್ಯ ನಿಜವಾಗ್ಲೂ. ಎಲ್ರಿಗೂ ಸಿಗೋಲ್ಲ ಅದು. ಜನರ ಮಧ್ಯೆ ನಾವು ಏನು ಮಾಡಲ್ಲ ಸರ್, ನಾವು ಅವ್ರಿಗೋಸ್ಕರ ಒಂದು ಒಂದು ಬಟ್ಟೆ ಕೊಡಿಸಲ್ಲ, ಒಂದು ಊಟ ಹಾಕ್ಸಲ್ಲ, ಒಂದು ಮನೆ ಕೊಟ್ಕೊಡಲ್ಲ. ಆದರೂ ಅವ್ರು ನಮಗೋಸ್ಕರ ಎಲ್ಲವನ್ನು ಕೊಡೋಕೆ ರೆಡಿಯಾಗಿರ್ತಾರಲ್ಲ, ಅದು ತುಂಬ ಕೆಲವ್ರಿಗೆ ಮಾತ್ರ ಸಿಗುವಂಥ ಪುಣ್ಯ ಅದು. ಅದಕ್ಕೆ ನಾವು ಯಾವಾಗಲೂ ಋಣಿಯಾಗಿರಬೇಕು. ಅದು ಆ ಧನ್ಯತಾ ಭಾವ ಇದ್ದೇ ಇರಬೇಕು, ಆ ಕೃತಜ್ಞತೆ ಇರಲೇಬೇಕು ಇರಲೇಬೇಕು ಕಲಾವಿದರಾದವ್ರಿಗೆ. ಅದು ನಾವು ಕೊಡಬೇಕಾಗಿರೋ ಮಿನಿಮಮ್. ನೀವು ಅಷ್ಟೊಂದು ಕೊಡ್ತಿರಲ್ಲ, ಅದಕ್ಕೆ ನಾವು ವಾಪಸ್ ಕೊಡಬೇಕಾಗಿರೋ ಮಿನಿಮಮ್ ಅಂದರೆ ಅಷ್ಟು. ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಸರ್. ಅದೆಲ್ಲ ಅಗೇನ್ ನಾನು ಬೆಳೆಸ್ಕೊಂಡಿದ್ದೀನಿ ಅನ್ನೋಂಥದ್ದಲ್ಲ, ಅದು ನಮ್ಗೆ ಕಲಿಸಿರೋವಂಥದ್ದು. ಇಂಡಸ್ಟ್ರಿನಲ್ಲಿ ಅಣ್ಣವರು ಅಂಥವ್ರನ್ನ ನೋಡಿಕೊಂಡು ಕಲ್ತಿರೋರು, ಮನೆಯಲ್ಲಿ ನಮ್ಮ ಅಮ್ಮ ಅಂಥವ್ರನ್ನ ನೋಡಿ ಕಲ್ತಿರೋರು, ಅವ್ರು ನಮ್ಗೆ ಕಲಿಸ್ಕೊಟ್ಟಿರೋದನ್ನು ನಾವು ಮಾಡ್ತಾಯಿದ್ದೀವಿ, ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವು ತಪ್ಪುಗಳು ಆಗೇ ಆಗುತ್ತೆ, ನಾವಿನ್ನೂ ಚಿಕ್ಕವರು, ಕಲಿತಾ ಇರ್ತೀವಿ, ಇನ್ನೂ ಬೆಳೀತಾ ಇದ್ದೀವಿ. ಬಟ್ ಬೆಳೀತಾ ಬೆಳೀತಾ ತಿದ್ಕೊಳ್ಳೋಕೆ ನೋಡ್ತೀವಿ, ಸಾಧ್ಯ ಆದಷ್ಟು ಒಳ್ಳೇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಸರ್. ನೈಸ್. 22ಕ್ಕೆ ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗ್ತಿದೆ. ಸುನಿಲ್ ರಾವ್ ಅವ್ರನ್ನ ಸೇರಿ ಮರ್ಯಾದೆ ಪ್ರಶ್ನೆಯಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದನಿಗೂ ಕನ್ನಡದ ಎಲ್ಲ ಅಭಿಮಾನಿಗಳು ಮನಸ್ಸು ತುಂಬಿ ಪ್ರೀತಿ ಕೊಡಲಿ, ಮನಸ್ಸು ತುಂಬಿ ಹಾರೈಸಲಿ, ನಿಮ್ಮ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳಿಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಶನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾನ ನನ್ನ ಮಾತುಗಳನ್ನು ಜನರವರೆಗೂ ತಲುಪಿಸೋ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದಿಷ್ಟು ಸುನಿಲ್ ರಾವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.